ನೋಡಿ ಪಡಪ್ಪು ಕೊಯ್ಯ ತೋಡಂತ ನಾವು ಇದನ್ನು 2.5 ಕಿಲೋಮೀಟರ್ 3 ಕಿಲೋಮೀಟರ್ ಹತ್ರ ಕೊಡ್ತೀವಿ. ಇದರ ಆದಿ ಭಾಗಕ್ಕೆ ಬಂದಿದ್ದೀನಿ. ಗಾಡಿ ಗೊಬ್ಬರ ಈ ತೊರೆ ನಾನು ಹೇಳಿದಾಗ ಅಂಗರಾಜ ಭಾಗದ ಈ ದೊಡ್ಡ ಗುಡ್ಡೆಯ ನೀರು ಬಂದು ಬರ್ತದೆ ನಮಗೆ ಕೆಳಗೆ. ಇದೆಲ್ಲ ಹೊಸರುಗಳಿಲ್ಲ. ಇದು ಅಂಗರಾಜೆಯ ದೊಡ್ಡ ಗುಡ್ಡೆ. ಕಾಣುವಾಗ ಸಣ್ಣ ಸ್ಟ್ರಕ್ಚರ್ ಅಂತ ಕಾಣ್ತದೆ, ಆದ್ರೆ ಇಲ್ಲಿ ಬಂದ ನಂತರವೇ ನಿಮಗೆ ಅದರ ಅಗಾಧತೆ ಗೊತ್ತಾಗುದು. ಈ 2 ಇಂಚಿನಷ್ಟು ಹತ್ತಿರ ನೀರು ಹೋಗುದು ಎಲ್ಲಿ ಹೋಗ್ತಾರೆ ನೀವು ನೋಡ್ಬೇಕು. ಮಣ್ಣಿನೊಳಗೆ ಹೋಗ್ತದೆ. ಇದರ ಇಂಪ್ಯಾಕ್ಟ್ ಏನು ಎಷ್ಟು ಇರ್ಬೋದು ನೋಡಿ. ಇಲ್ಲಿ ಇಲ್ಲಿ ಬಂದಂತ ನೀರು ವಾಪಸ್ಸು ಮತ್ತೆ ಇಲ್ಲಿ ಹೋಗುದು ಕಾಣುವುದೇ ಇಲ್ಲ. ಇದರಲ್ಲಿ ಒಂದು ಕೆರೆ ಕಾಣುವುದು ನಮ್ಮ ಬಾವಿಯಲ್ಲಿ, ಅಲ್ಲಿ ವಾಟರ್ ಟೇಬಲ್ ಏರಿರುವಂತದ್ದು, ನಮ್ಮ ಬಾವಿಗಳು ಪಂಪಿನ ಬಾವಿಗಳು ಮಗಚಿ ಹೋಗುವಂತಹ ಸ್ಥಿತಿ ವಿಶೇಷ. ಇದೆಲ್ಲ ಇದರ ಇಂಪ್ಯಾಕ್ಟ್, ಇದರ ನಂತರ. ಹೌದೌದು, ಇಲ್ಲದ್ರೆ ಹಾಗೆ ಹೋಗ್ತಾ ಇರ್ಲಿಲ್ಲ. ಸೊ ಇದು ಈ ಕಟ್ಟಿದ ಮೇಲೆ ಆ ತರದ ಒಂದು ಬದಲಾವಣೆಯನ್ನು ನೀವು ಕಂಡಿದ್ದೀರಿ. ನಾವು ಬರುವ ಹೊತ್ತಿಗೆ ನೋಡಿ ಹೊತ್ತಿಗೆ ಇದರಲ್ಲಿ ನೀರೇ ಇರಲಿಲ್ಲ. ಇದು ಬಲ್ಲ ತುಂಬಿಕೊಂಡಿತ್ತು. ಇಲ್ಲಿ ಜಾಗಕ್ಕೆ ಹೆಸರು ಅಂತ ಹೇಳಿ ಪಡಪು 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 ಯಾರ್ದು ಕಟ್ಟ ಇದು ಪಡಪು? ಇದು ಶ್ರೀಕೃಷ್ಣ ಕಾಶ್ಯಪ್ಪ. ಶ್ರೀಕೃಷ್ಣ ಕಾಶ್ಯಪ್ಪ ಅವರಿಲ್ಲ, ಅವ್ರ ಪೆರ್ಲಕ್ಕೆ ಏನೋ ತುತ್ತು ಹೋದ್ರು. ಇಲ್ಲ ಇದು ಈ ವರ್ಷ ಕಟ್ಟಿ ಕಟ್ಟಗಳ ಹಬ್ಬದ ಮೊದಲ ಕಟ್ಟ ಇದು. ಆ ದಿವಸ ನಾವು ನಮ್ಮ ಮನೆಯ ಹತ್ತಿರದವರೆಗೆ ನಾಲ್ಕು ಘಟ್ಟಗಳನ್ನು ಕಟ್ಟಿದ್ದೇವೆ. ಮಧ್ಯಾಹ್ನದವರೆಗೆ ಹೊರಗಿಂದ ಬಂದು ನೋಡುವವರಿಗೆ ಮಲ್ಲ ಸಂಗತಿ ಮಲ್ತಿರಂತ ಹೇಳ್ಬಹುದು. ಅಲ್ಲ, ಆ ಚಿಂತನೆ ಮಲ್ಲ ಸಂಗತಿ, ಕಟ್ಟದ ಬಗ್ಗೆ ಇರುವಂತ ಒಂದು ಮರುಚಿಂತನೆ ಉಂಟಲ್ಲ. 30 ವರ್ಷ ಕಟ್ಟಲೇ ಇಲ್ಲ, ಇಷ್ಟು ಸಣ್ಣ ಇದ್ದು 30 ವರ್ಷದಿಂದ ಹಾಗೆ ಇತ್ತು ಅಂತ ಹೇಳಿ. ಅದು ಪುನಾದ್ರೂ ಒಂದು ಚಳವಳಿ ಆಂದೋಲನ ಟೈಮಲ್ಲಿ ಬಲ್ಲೆ ಇತ್ತು. ಇದು ಕೆರೆ ಅಂತ ಇವ್ರು ಹೇಳಿದ ಮೇಲೆ ನಮಗೆ ಗೊತ್ತಾಗುವಾಗಿತ್ತು. ಈ ಜಾಗದವರಿಗೂ ಕೂಡ ಅಲ್ಲಿ ಒಂದು ಕಟ್ಟ ಕಟ್ಟುವ ಜಾಗ ಉಂಟು ಇಲ್ಲಿ ಅಂತ ಹುಡುಕುವಲ್ಲಿ ಸ್ಥಿತಿಯೇ ಇತ್ತಿಲ್ಲ. ಹಾಗೇನೆ ಈಗ ನಾವು ಎತ್ತರ್ಕದ ಸರಣಿ ಕಟ್ಟಗಳು ದೊಡ್ಡ ಕಟ್ಟಗಳಿದ್ರು, ನಮಗೆ ಸಣ್ಣ ಕಟ್ಟಗಳ ಅನುಭವ ಇಲ್ಲ. ನಮಗೆ ದೊಡ್ಡ ಕಟ್ಟಗಳ ಅನುಭವ ಉಂಟು. ನಮಗೂ ಕೆಲವು ಸಣ್ಣ ಕಟ್ಟಗಳನ್ನು ಮಾಡಬಹುದು ಅಂತ ಹೇಳುವಂತಹ ಚಿಂತನೆ ನಮಗೆ ಬರ್ತದೆ. ಖಂಡಿತ ಒಳ್ಳೇದು. ಈಗ ಈ ಈ ವೀಕ್ಷಣೆಯಿಂದ ನಮಗೂ ಆ ತರದ ಪ್ರಯೋಜನಗಳು ಬರ್ತದೆ. ಕೈ ತೋಡುಗಳು ಇರಬಹುದು, ಫ್ಲೋಗಳಿರಬಹುದು, ಎಲ್ಲವನ್ನು ತಡೆ ನಿಲ್ಲಿಸುವ ಪ್ರಕ್ರಿಯೆಗಳೇ ಸರಿ ಆಗಬೇಕು. ನಿಮ್ಮಕ್ಕಿಂತ ಹೆಚ್ಚು ದೊಡ್ಡ ಲಾಭ ಇರೋದು ನಮಗೆ ಸರಿ ಆದ್ರೆ ಅಲ್ಲ ಆಗ್ತದೆ. ಈಗ ಸಣ್ಣ ಪುಟ್ಟ ನ್ಯೂನ್ಯತೆಗಳು ನಿಮ್ಗೆ ಈಗ ಕಟ್ಟ ಸಂಸ್ಕೃತಿ ಬಿಟ್ಟು ಸ್ವಲ್ಪ ಸಮಯ ಇದ್ದ ಕಾರಣ ಪುನಃ ಅದನ್ನು ಒಂದು ರೀಗೇನ್ ಮಾಡಬೇಕಿದ್ರೆ ಸ್ವಲ್ಪ ಸಮಯ ಬೇಕಾಯ್ತದೆ. ಎಲ್ಲಾ ನೀರನ್ನು ನಾವೇ ಹಿಡಿದಿಟ್ಟುಕೊಳ್ಬೇಕು ಅಂತ ಸ್ವಾರ್ಥ ನಮ್ಮಲ್ಲಿ ಹೋಗುದು. ನಮ್ಮಲ್ಲಿ ನೀರಿದ್ದಾಗ ನಮಗೆ ಕುಡಿಲಿಕ್ಕೆ ಹೋಗುದು ಎರಡೇ ಗ್ಲಾಸ್ ಹಾಕಿದ್ದಲ್ಲಿ ನೀರಿದ್ರೆ ನಾವು ತುಂಬಾ ಸೇಫ್. ನಿಮ್ಮಲ್ಲಿ ಎಷ್ಟು ನೀರು ಅದೇ ನಮಗೆ ಕುಡಿಲಿಕ್ಕೆ ಆಗುದು ಎರಡೇ ಗ್ಲಾಸ್, ನನಗೆ ಅರ್ಧ ಗ್ಲಾಸ್ ಸಿಗ್ತದೆ. ಹರಿವು ಅಷ್ಟಿರ್ತದೆ ಇದರಲ್ಲಿ. ಇದು ಬರೋದು ಮಾತ್ರ ಈ ತೋಟದ ಅಡಿ ಅಡಿಯಲ್ಲಿ. ಹೌದು, ಆ ದೊಡ್ಡ ಗುಡ್ಡೆಗೆ ಒಳ್ಳೆ ಒಳ್ಳೆ ಅಂಗರಾಜಿಯವರ ಅಲ್ಲಿ ಕೆಲವು ಸುರಂಗಗಳು ಅದು ವೆಂಕಟರಮಣ ಇಷ್ಟು ವ್ಯವಸ್ಥೆಗಳು ಇದ್ದುಕೊಂಡು ಇವರ ತೋಟ ಇವರ ಹೊತ್ತಿದೆ. ಒಳ್ಳೆ ಬೆಟ್ಟದಿಂದ ಕೆಳಗಿನ ಬರಬೇಕು, ಒಳ್ಳೆ ತುಂಬಾ ಮೇರಿ ಬಪ್ಪಗಳು ಮೂರು ತೆಗೆದ್ರು ಅದರಲ್ಲಿ ಅಲ್ಲ ಪುಯ್ಯ ತೋಡಿದ್ದಲ್ಲ ಪುಯ್ಯಲ್ಲಿ ಕೊಳಕ್ಕೆ ತೋಟಂಗ ಪೂರ ಕರಚಿ ಹೋಯ್ತು. ಹೋಗ್ಬೇಕು ಹೋಗ ರಟ್ಟಿ ಕಳೆದ ವರ್ಷದ ಆಯ್ದಲ್ಲಿ ನಮಗೆ ಎಷ್ಟು 25 ತಡಕ ಬೈಲ್ನಲ್ಲಿ ಇಲ್ಲ ಇವರ ಹಳ್ಳಿಯಲ್ಲಿ ಮಾತ್ರ ನಮ್ಮ ಎರಡು ಘಟ್ಟ ನಮ್ಮ ಘಟ್ಟ ನಮ್ಮ ಘಟ್ಟದಲ್ಲಿ ನಾವು ಅಜೋಲದಾಗಿ ಅಜೋಲ ಅಲ್ಲ
ಇದಕ್ಕೆ ಎಷ್ಟಾಳು ಕೆಲಸ ಆಗ್ತದೆ ಸಾಧಾರಣ ಈ ತರ? ಮೂರ್ ನಾಲ್ಕು ಕಾಳು ಕೆಲಸ. ಇಲ್ಲಿ